ಹಲೋ, ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ನಿಮಗೆ ವೃಶ್ಚಿಕ ರಾಶಿಯ ಬಗ್ಗೆ ಕೀ ಪಾಯಿಂಟ್ಸ್ ಕೊಡಲಿಕ್ಕಿದ್ದೇನೆ. ಹೊಸ ವರ್ಷ ಹೇಗಿರುತ್ತದೆ ಅಂತ. ಓಕೆ, ವೃಶ್ಚಿಕ ರಾಶಿ ಬಗ್ಗೆ ಎಲ್ಲ ಹೇಳಿದ್ದೇನೆ, ಕೀ ಪಾಯಿಂಟ್ಸ್ ಏನು, ದ ನ್ಯೂ ಇಯರ್ ನಿಮಗೆಲ್ಲ ಗೊತ್ತಾಯಿದೆ ಆಯಿತಾ. ನಾನು ಜಸ್ಟ್ ಕೀ ಪಾಯಿಂಟ್ಸ್ ಮಾತ್ರ ಕೊಡ್ತೇನೆ. ವೃಶ್ಚಿಕ ರಾಶಿಯಲ್ಲೇ ಗುರು ಮತ್ತು ಬುಧ ಬಂದಿದ್ದಾರೆ, ಅಂದರೆ ಅವರಿಗೆ ಒಣ ಜಂಬ ಜಾಸ್ತಿ. ಒಂದು, ಎರಡನೇದಾಗಿ ಸೋಬರ್ ನೇಚರ್ ಜಾಸ್ತಿ, ಮೂರನೇದಾಗಿ ಬುದ್ಧಿವಂತಿಕೆ ಜಾಸ್ತಿ, ನಾಲ್ಕನೇದಾಗಿ ವ್ಯವಹಾರ ಜ್ಞಾನ ಜಾಸ್ತಿ, ಐದನೇದಾಗಿ ಕನ್ನಿಂಗ್ನೆಸ್ ಜಾಸ್ತಿ, ಆರನೇದಾಗಿ ಸೋಬರ್ ನೇಚರ್ ಪ್ಲಸ್ ರಿಲಿಜಿಯಸ್ ರಿಚುವಲ್ಸ್ ಎಲ್ಲ ಪರ್ಫಾರ್ಮ್ ಮಾಡುವವರು, ಆರನೇದಾಗಿ ನಿಮಗೆ ಪಾಪ್ಯುಲರ್ ವೆಲ್ ಪಾಪ್ಯುಲರ್ ಅಮಂಗ್ಸ್ ದ ಪೀಪಲ್, ಏಳನೇದಾಗಿ ಅವರ ಮಾತುಗಳು ಬಹಳ ಒಂದು ರೀತಿಯಲ್ಲಿ ಚೆನ್ನಾಗಿರ್ತದೆ, ಕೇಳುವ ಕೇಳುವ ಅಂತ ಅನಿಸುತ್ತೆ. ವೃಶ್ಚಿಕ ರಾಶಿಯವರ ಮೊದಲು ಮಾತನಾಡುವವರೇ ಆಯಿತಾ. ಅದು ವೃಶ್ಚಿಕ ರಾಶಿ ಯಾವಾಗಲೂ ಕೊಚ್ಚ ರಾಶಿ, ನೆನ್ಪಿಟ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗ್ತಾನೆ. ಯಾರ ರಾಶಿಯಲ್ಲಿ ಚಂದ್ರ ನೀಚನಾಗ್ತಾನೋ ಏನಾಗ್ತದೆ, ಚಂದ್ರ ಮನೋಕಾರಕ, ಬುದ್ಧಿ ಕೆಟ್ಟು ಭ್ರಮಣೆ ಆಗಿರುತ್ತೆ. ಕೆಲವು ಬಾರಿ ಅವರು ಕಾದ ಅಟ್ಯಾಕ್ ಮಾಡ್ತಾರೆ, ಒಂದು ರೀತಿಯಲ್ಲಿ ರಾಹುವಿನ ಥರನೇ. ರಾಹು ಕೋಬ್ರ, ಕಿಂಗ್ ಕೋಬ್ರ ಇದ್ದಾಗೆ. ಇವರು ಏನಂದರೆ ಮೂನ್, ಮೂನ್ ಅಂದರೆ ಏನು, ರೆಕ್ಟರ್ ಅಂದರೆ ನೆಕ್ಟರ್, ನೆಕ್ಟರ್ ಅಮೃತ ಬರಿಸುವಂಥ ಒಂದು ಗ್ರಹ, ಅದು ಉಪಗ್ರಹ ಆಯಿತಾ. ಚಂದ್ರನಲ್ಲಿ ಯಾವಾಗಲೂ ಅಮೃತ ಬರ್ತಾ ಇರುತ್ತೆ ಅಂತ. ಯಾರಿಗೆ ಚಂದ್ರ ಒಳ್ಳೆದಿದೆಯೋ ಅವರ ಮಾತುಗಳು ಅಮೃತದಂತಿರ್ತದೆ, ಅವರ ಹೃದಯ ಅಮೃತದಂತೆ ಇರ್ತದೆ, ಅವರ ಹೃದಯ ವಿಶಾಲವಾಗಿರ್ತದೆ. ಚಂದ್ರ ಒಳ್ಳೆದಿರ್ಬೇಕು. ಯಾರ ಚಂದ್ರ ಒಳ್ಳೆ ಎಕ್ಸಾಲ್ಟೆಡ್, ಉಚ್ಚ ವರ್ಗೋತ್ತಮ, ಆಮೇಲೆ ನಕ್ಷತ್ರ ತಾರ ಪುಷ್ಕರಾಂಶ ಪುಷ್ಕರ ಭಾಗದಲ್ಲಿರ್ತಾರೋ ಅವರು ಆಲ್ವೇಸ್ ಆರೋಗ್ಯವಾಗಿ ಇರ್ತಾರೆ. 66 ವರ್ಷ ಆದರೂ ಕೂಡ ಅವ್ರು ಹೆಂಗ್ ಆಗಿರ್ತಾರೆ, ಮಕ್ಕಳ ಜೊತೆಗೆ ಆಟ ಆಡ್ತಾನೆ ಇರ್ತಾರೆ. ಅದು ಯಾಕೆ, ಚಂದ್ರ ಮನಸ್ಸು ಸರಿ ಇದ್ರೆ ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿ ತೊಂದರೆ ಇಲ್ಲ, ವೆರಿ ಆಕ್ಟಿವ್ ಇರ್ತಾರೆ, ಸುಮ್ಮನೆ ಹೇಳೋದಲ್ಲ ಇದು. ಆಮೇಲೆ ಬುಧ ವೃಶ್ಚಿಕದಲ್ಲಿರುವ ಗುರು ಏನು ಮಾಡ್ತಾನೆ, ಪಂಚಮ ಸ್ಥಾನ ನೋಡ್ತಾನೆ. ಅಂದರೆ ಇವರ ಮಕ್ಕಳಿಗೆ ಭಾಳ ಒಳ್ಳೆಯದು. ಬುಧ ಗುರು ಪಂಚಮ ಸ್ಥಾನ ನೋಡುವಾಗ ಅವರೆಲ್ಲ ಅವ್ವಲ್ ಸಂಖ್ಯೆಯಲ್ಲಿ ಪಾಸ್ ಆಗ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ, ಹೈಯರ್ ಎಜುಕೇಷನ್ಲಿ ಏನು ತೊಂದರೆ ಇಲ್ಲ. MBA, MTech ಎಲ್ಲ, ಸಾರಿ MCOM MED ಅಥವಾ MCOM BED ಅಥವಾ MTech ಎಲ್ಲ ಡಿಗ್ರಿಯನ್ನು ಹಾಸಲ್ ಕೊಂಡಿರ್ತಾರೆ. ಪರದೇಶಕ್ಕೆ ಹೋಗುವ ಹಾಗೆ ಒಂದು ಪ್ರಯತ್ನವನ್ನು, ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ. ದೂರಾಲೋಚನೆ ಜಾಸ್ತಿ ಅವರಿಗೆ, ಲವ್ ಆ್ಯಂಡ್ ರೊಮ್ಯಾನ್ಸ್ ಒಳ್ಳೆ ಚೆನ್ನಾಗಿರುತ್ತೆ. ಗುರು ಪುಣ್ಯ ಸ್ಥಾನದಲ್ಲಿ ಏನು, ಗುರುವಿನ ದೃಷ್ಟಿ, ಗುರುವಿನ ದೃಷ್ಟಿ ಒಳ್ಳೆಯದು. ಗುರು ಯಾರು ಎಲ್ಲಿ ಇದ್ದಾನೋ ಆ ಮನೇನ ಹಾಳು ಮಾಡ್ತಾನೆ ಅಂತ. ಗುರು ವೃಶ್ಚಿಕದಲ್ಲಿದ್ದಾನೆ, ವೃಶ್ಚಿಕದಲ್ಲಿದ್ದು ಗುರು ಆ ಮನೆಯನ್ನು ಹಾಳು ಮಾಡ್ತಾನೆ ಅಂತ ನಾವು ಹೇಳ್ತೇವೆ ಆಯಿತಾ. ಇನ್ನು ಗುರು ಏಳನೇ ದೃಷ್ಟಿಯಿಂದ ವೃಷಭವನ್ನು ನೋಡ್ತಾನೆ, ಅಂದರೆ ನಿಮ್ಮ ಸ್ಪೌಸಿನ ಮನೆಗೂ ದೃಷ್ಟಿ ಬಿಡ್ತದೆ. ಯಾವಾಗ ಏನಂತ, ಸ್ಪೌಸಿನ ಜೊತೆಯಲ್ಲಿ ಭಾಳ ಅಗಾಧವಾದ ಸ್ನೇಹ ಇರ್ತದೆ, ಅಂದರೆ ಎಲ್ಲೂ ಇಲ್ಲದ ಸ್ನೇಹ ವೃಶ್ಚಿಕ ರಾಶಿಯಾಗೋರು ಅವರ ಸ್ಪೌಸಿನ ಜೊತೆಗೆ ಇರ್ತದೆ. ಅದು ಸತ್ಯ, ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ 75-76 ಆದರೆ ಅಥವಾ 70 ವರ್ಷ ದಾಟಿದ್ರೆ ಅವಾಗ ಅವರ ಸ್ಪೌಸಿಗೆ 75-76 ಆದರೆ ಇಬ್ಬರು ಅನ್ಯೋನ್ಯವಾಗಿ ಎಲ್ಲ ಬೇಕು. ಮತ್ತೆ ಮಾತಾಡುವುದೇ, ಹಾಂ, ಬೇರೆಯವ್ರು ಮಾತಾಡ್ಲಿಕ್ಕೆ ಬರ್ತಾರ? ಇನ್ಮೇಲೆ ಮುದುಕರಾದ್ರೆ ಅಂದರೆ ಊಟಕ್ಕೂ ಹೇಳುವುದೂ ಇಲ್ಲ ಇನ್ನು ಹೆಚ್ಚಿಗೆ. ಯಾ ಬೇಡ ಮಾಡಿದ್ರೆ ಅವ್ರು ಎಲ್ಲ ಎಲ್ಲ ಕಾಣ್ತಿರ್ತಾರೆ, ಬಾಯಿ ವಾರಿ ಇರ್ತಾರೆ, ನೀರು ಸೊರಿಸ್ತಾ ಇರ್ತಾರೆ, ಬೇಡ. ಮುದುಕರಾದರೆ ಎಷ್ಟೊಂದು ಶಿಕ್ಷೆಗಳು ಅನುಭವಿಸಬೇಕಾಗ್ತದೋ, ದೇವರೇ ಕಾಪಾಡಬೇಕು. ಇರಲಿ, ವೃಶ್ಚಿಕದಲ್ಲಿರುವ ಗುರು ಇನ್ನು 9ನೇ ಮನೆಯಲ್ಲಿ ಕರ್ಕರಾಶಿಯಲ್ಲಿರುವ ರಾಹುನ ನೋಡ್ತಾನೆ. ರಾಹುವಿನ ಮೇಲೆ ಗುರು ದೃಷ್ಟಿ ಬಿತ್ತು. ಮೊದಲೇ ಕರ್ಕರಾಶಿಯಲ್ಲಿ ರಾಹು ಅಂದರೆ ಅವರೆಲ್ಲ ಒಂಥರ ಕ್ರ್ಯಾಂಕಿ ಮನುಷ್ಯರು ಅಂತ, ಎಮೋಷನ್ ವ್ಯಕ್ತಿಗಳು ಅಂತ, ಒಂದು ರೀತಿಯಲ್ಲಿ ಮೇಲೆ ಕೆಳಗೆ ಹೋಗುವಂಥ ಪ್ರಾಣಿಗಳು ಅಂತೇಳಿ, ನಿಂತಲ್ಲಿ ನಿಲ್ಲಲಾರದ ವ್ಯಕ್ತಿಗಳು ಅಂತೇಳಿ. ಅಂಥವರಿಗೆ ಗುರುವಿನ ದೃಷ್ಟಿ ಬಿದ್ದಿದೆ. 9ನೇ ಮನೆ ದೃಷ್ಟಿ, 9ನೇ ಮನೆ ಭಾಗ್ಯ, 9ನೇ ಮನೆ ನಿಮಗೇನೋ ದಾನ ಧರ್ಮ ಮಾಡುವಂಥ ಮನೆ ಅದು. 9ನೇ ಮನೆ ಏನು ಫಂಕ್ಷನ್ಸ್, ಒಳ್ಳೆ ಫಂಕ್ಷನ್ಸ್ ಮಾಡುವಂಥ ಮನೆ. ಅಂಥದ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ಒಳ್ಳೊಳ್ಳೆ ಫಂಕ್ಷನ್ ಮನೆಯಲ್ಲಿ ನೆರವೇರ್ತದೆ. ಯಾರು, ವೃಶ್ಚಿಕ ರಾಶಿಯವರ ಮನೆಯಲ್ಲಿ. ಇನ್ನು ವೃಶ್ಚಿಕ ರಾಶಿಯ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಶನಿ ಮತ್ತು ಸೂರ್ಯ ಇದ್ದಾನಲ್ಲ ಹೊಸ ವರ್ಷದಲ್ಲಿ, ಸೊ ಶನಿ ಇದ್ರೆ ಏನಾಯ್ತು, ಡಿಲೇ ಆಗ್ತದೆ, ಹಣ ಬರೆದು ಡಿಲೇ ಆಗ್ತದೆ, ಶನಿ ಇದ್ರೆ ಮಾತು ಕೂಡ ನಿಧಾನ ಆಗ್ತದೆ. ಏನ್ರಿ ಅಂತ ಹೀಗೆ ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಏನ್ರಿ ಅಂದ ತಕ್ಷಣ ನಮ್ಮ ಅಟೆನ್ಷನ್ ಹೋಯ್ತು ಅಂದರೆ ಮಾತನಾಡೋದಿಲ್ಲ ಶನಿ ಅದು. ಯಾಕಂದರೆ
ಆಮೇಲೆ ಕುಟುಂಬ ಸ್ಥಾನದಲ್ಲಿ ಒಡಕ್ ಬಂದ್ಬಿಡುತ್ತೆ. ಶನಿ ಎರಡನೇ ಮನೆಯಲ್ಲಿ ಸ್ಪೀಚ್, ಕುಟುಂಬ, ಫೈನಾನ್ಸ್. ಶನಿಯ ಮೂರನೇ ದೃಷ್ಟಿಯಲ್ಲಿ ಕುಂಭದ ಮೇಲೆ ಬಿಡ್ತದೆ. ಕುಂಭ ವೃಶ್ಚಿಕ ರಾಶಿಯಲ್ಲಿ ಫೋರ್ತ್ ಹೌಸ್. ಫೋರ್ತ್ ಹೌಸ್ ಆದ್ರೆ ಏನಾಗ್ತದೆ, ಅಲ್ಲಿ ತಾಯಿಯ ಜೊತೆಗೆ ಆಗುವುದಿಲ್ಲ. ಆಮೇಲೆ ಹೋಮ್ ಹ್ಯಾಪಿನೆಸ್ ಹೊರಟೋಯ್ತು, ಹೈಸ್ಕೂಲ್ ಎಜುಕೇಷನ್ ಕೆಟ್ಟೋಯ್ತು, ಆಮೇಲೆ ಪಬ್ಲಿಕ್ ರಿಲೇಷನ್ಸ್ ನಾಶವಾಗೋಯ್ತು. ಇದೆಲ್ಲ ನಾಲ್ಕನೇ ಮನೆ ಕಾರ್ಯಕರ್ತಗಳ ಬಗ್ಗೆ ಹೇಳಬೇಕು. ಶನಿ ಏಳನೇ ದೃಷ್ಟಿಯಿಂದ ಮಿಥುನವನ್ನು ನೋಡ್ತಾನೆ. ಮಿಥುನ ವೃಶ್ಚಿಕದವರಿಗೆ ಭಾಗ್ಯದ ಮನೆ ಅಲ್ವಾ? ವೃಶ್ಚಿಕ ಧನು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ. ಅವು ಮಿಥುನ ಅಷ್ಟಮಾತ್ ಹೌಸ್ ಅಂದರೆ ಇವರಿಗೆ ಮಂಡಿ ನೋವು, ಕಾಲು ನೋವು, ಸ್ಪೈನ್ ನೋವು ಎಲ್ಲ ಬರಲೇಬೇಕು. ಆಸ್ಪತ್ರೆಗೆ ಮೀಟ್ ಮಾಡಲೇಬೇಕು, ಆಸ್ಪತ್ರೆಗೆ ಡಾಕ್ಟರ್ ಕ್ಲಿನಿಕ್ ಹೋಗಲೇಬೇಕು. ಆಯಿತು, ಏನು ಮಾಡಲಿಕ್ಕಾಗತ್ತೆ? ಇದೆಷ್ಟೋ ಶನಿ ಹತ್ತನೇ ದೃಷ್ಟಿಯಲ್ಲೋಯ್ತೋ, ಶನಿ ಹತ್ತನೇ ದೃಷ್ಟಿ ಕನ್ಯಾದ ಮೇಲೆ ಬಿಡುತ್ತೆ. ಕನ್ಯಾ ಯಾವುದು? ಲಾಭದ ಮನೆ. ಅಂದರೆ ನಿಮಗೆ ಲಾಭ ಬರುವುದು ನಿಧಾನವಾಗ್ತದೆ ಕರ್ಮದಿಂದ. ಶನಿ ಯಾರು? ಕರ್ಮಕ್ಷೇತ್ರ. ಕರ್ಮಕ್ಷೇತ್ರದಲ್ಲಿ ಏನೋ ಒಂದು ತೊಂದರೆ ಉಂಟು ನಿಮಗೆ ಅಂತ. ಅದೇ ರಾಹು ಎಲ್ಲಿದ್ದಾನೆ? ಕರ್ಕದಲ್ಲಿದ್ದಾನೆ. ರಾಹು ಕರ್ಕದಲ್ಲಿದ್ದು ಪಂಚಮ ಸ್ಥಾನವನ್ನು ಏನು ಕರ್ಕ ಸಿಂಹ ಕನ್ಯಾ ಸಾರಿ ಕರ್ಕದಿಂದ ಹಿಂದೆ ಮೀನವನ್ನು ನೋಡ್ತಾ ಇದ್ದಾನೆ ಅಲ್ವಾ? ಸೊ ಮೀನವನ್ನು ನೋಡಿದಾಗ ಮೀನರಾಶಿ ಇವರಿಗೆ ಆರನೇ ಮನೆ ಅಲ್ಲ, ಇಲ್ಲ ಐದನೇ ಮನೆ, ಪಂಚಮ ಸ್ಥಾನ. ಅಂದರೆ ಮಕ್ಕಳು ಎದ್ದಾದ ತುಂಟರಾಗ್ತಾರೆ. ರಾಹು ಅಲ್ವಾ? ರಾಹು ಅಂದರೆ ನಾವು ನೋಡಿದ್ರೆ ತುಂಟರೇ ಆಗ್ತಾರೆ. ರಾಹು ಇನ್ನೇನು ಮಕ್ಕಳು ಏನು ಕರೆಯೋದ್ರಲ್ಲಿ ಇನ್ನೂ ಮಾಡು ಅಂತೇಳಿ ಗಡಿಯನ್ನು ದಾಟಿ ಹೋಗ್ತಾರೆ. ಮೋಸ್ಟ್ಲಿ ಫಾರಿನಿಗೆ ಕೂಡ ಹೋಗ್ಬೋದು ರಾವಿನ ದೃಷ್ಟಿಯಿಂದಾಗಿ. ರಾವಿನ ಒಂಬತ್ತನೇ ದೃಷ್ಟಿಯಲ್ಲಿ ಹೋಗ್ತದೆ, ತುಲಾದ ಮೇಲೆ ಬಿಡ್ತದೆ. ತುಲಾ ಯಾವುದು? ಹನ್ನೆರಡನೇ ಮನೆ. ಹನ್ನೆರಡನೇ ಮನೆ ರಾವಿನ ದೃಷ್ಟಿ ಬಿದ್ದರೆ ಏನಾಗ್ತದೆ? ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ತೀರಾ, ಅಂದರೆ ಹಣವನ್ನು ಉಳಿತಾಯ ಮಾಡ್ತೀರಾ ಅಂತೇಳಿ ಅರ್ಥ. ಆಯಿತಾ? ಇದಿಷ್ಟು ಕೀ ಪಾಯಿಂಟ್ಸ್ ಫಾರ್ ದಿ ನ್ಯೂ ಇಯರ್ 2019 ಫಾರ್ ವೃಶ್ಚಿಕ ರಾಶಿ. ವೃಶ್ಚಿಕದವರದ್ದು ಯಾವುದು? ಸ್ಥಿರರಾಶಿ ಜಲರಾಶಿ. ಆಯಿತಾ? ಆಮೇಲೆ ಸ್ತ್ರೀ ರಾಶಿ ರಜಸ್ ಗುಣ, ನಾರ್ತ್ ಈಸ್ಟ್ ಡೈರೆಕ್ಷನ್, ಹಗಲಲ್ಲಿ ಭಾಳ ಪ್ರಸಿದ್ಧಿ ಬಲ ಉಂಟು. ಶಿರ್ಷೋದಯ ರಾಶಿ, ಬಹುಪಾದ ರಾಶಿ, ಮೂಲ ಧಾತು ಮೂಲ ಬ್ರಾಹ್ಮಣ ರಾಶಿ, ಗುಪ್ತ ಜ್ಞಾನ ಸೀಕ್ರೆಟ್ ಗುಪ್ತ ಸ್ಥಾನ ಅಂದರೆ ದೇಹದಲ್ಲಿರುವ ಪಾರ್ಟ್ ಅವರಿಗೆ ಸೀಕ್ರೆಟ್ ಪಾರ್ಟ್ಸ್. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ 2019.